ಮಾಧ್ಯಮಗಳು ಸಂಯಮ ತಾಳ್ಮೆ ಮತ್ತು ಅಭಿವ್ಯಕ್ತಿಯ ಪರವಾಗಿರಬೇಕು ಅಭಿವ್ಯಕ್ತಿನ ದುರುಪಯೋಗ ಮಾಡಿಕೊಳ್ಳುವಂತಹ ಯಾವುದೇ ಪ್ರಯತ್ನಗಳನ್ನು ಮಾಡಬಾರ್ದು ಅಂತ ಯಾರನ್ನೋ ಒಬ್ಬರನ್ನ ಮೆಚ್ಚಿಸೋದಕ್ಕೆ ಈ ಓಟನ್ನು ಜನರನ್ನು ಯಾಮಾರಿಸಿ ಓಟ್ ತಗೊಳ್ಳೋದಕ್ಕೆ ಇದು ತಂತ್ರಗಾರಿಕೆ ಆಗಬಾರ್ದು ಮಾಧ್ಯಮದವ್ರಿಗೂ ಗೊತ್ತಿದೆ ಆದರೆ ಮಾಧ್ಯಮದವ್ರು ಯಾಕೋ ಏನೋ ಗೊತ್ತಿಲ್ಲ ಇದನ್ನು ತುಂಬ ವೈಭವೀಕರಣ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸಮುದಾಯವನ್ನು ಟಾರ್ಗೆಟಾಗಿ ಇಟ್ಕೊಂಡು ತುಂಬ ವೈಭವೀಕರಣ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ತಿಳಿಗೇಡಿ ಅಂದಿದ್ರೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅವನ ಮೇಲೆ ಕಾನೂನು ಕ್ರಮ ಜರುಗಿಸಿ ಯಾವುದೇ ಒಂದು ದೇಶದ ಸಾರ್ವಭೌಮತೆ ಉಳಿಬೇಕು ಏಕತೆ ಉಳಿಬೇಕು ಅಂತೇಳಿ ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನವನ್ನು ಒಂದು ವಿರೋಧಿ ರಾಷ್ಟ್ರ ಅಂತಲೇ ನಮ್ಮ ಅನೇಕರು ಅದನ್ನು ಬಿಂಬಿಸ್ತಾ ಬಂದಿದ್ದಾರೆ ನೆರೆ ರಾಷ್ಟ್ರಗಳನ್ನು ಒಂದು ಕಾಲದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದ್ರಾಗಿ ಬದುಕಿದಂಥದ್ದು ಆದರೆ ಇವತ್ತು ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ಭಿನ್ನವಾದಂಥ ನಿಲುವುಗಳನ್ನು ಭಿನ್ನವಾದಂಥ ತೀರ್ಮಾನಗಳಿಗೆ ನಾವು ಬಂದಿದ್ದೀರಿ ಆದರೆ ನಿನ್ನೆ ಆದಂಥ ಗಲಾಟೆ ಅದು ಏನು ಘೋಷಣೆಯನ್ನು ಕರೆದಿತ್ತು ಅನೇಕರು ಇವತ್ತು ಹೇಳ್ತಾ ಇದ್ದಾರೆ ಆ ಥರ ಘೋಷಣೆಯನ್ನು ಕರೆದಿಲ್ಲ ಅಂತೇಳಿ ಆ ಥರ ಏನಾದರೂ ಕರೆದಿದ್ದರೆ ಅದು ಅಪರಾಧ ಯಾಕಂದರೆ ಒಂದು ನಮ್ಮ ನೆಲದಲ್ಲಿ ನಿಂತು ಇವತ್ತೇನು ಇಡೀ ದೇಶದ ಏಕತೆಯನ್ನು ಕಾಪಾಡಬೇಕು ಅಥವಾ ನಮ್ಮ ವಿರುದ್ಧ ಇವು ಇರತಕ್ಕಂಥ ಅನೇಕ ರಾಷ್ಟ್ರಗಳನ್ನು ವೈಭವೀಕರಣ ಮಾಡೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಹಾಗಾಗಿ ನಜೀರ್ ಅಹ್ಮದ್ದನ್ನು ನಿನ್ನೆ ಅವರು ಮಾತಾಡ್ತಾ ಹೇಳಿದ್ದಾರೆ ಇಲ್ಲ ಇಲ್ಲ ಆ ಥರ ಏನು ಆಗಲಿಲ್ಲ ಅದು ಆ ರೀತಿ ಏನಾದರೂ ಆಗಿದ್ದರೆ ಅದು ಅಪರಾಧ ಅಂಥವ್ರದನ್ನು ಬಂಧಿಸಿ ಅಂತೇಳಿ ಈಗ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಅದು ಒಳಗಡೆ ಇಂಥ ಘಟನೆ ನಡಿಬಾರ್ದಾಗಿತ್ತು ಆ ಥರ ಏನಾದರೂ ನಡೆದಿದ್ದರೆ ಈಗ ಸಿ ಸಿ ಟಿ ವಿಗಳು ಎಲ್ಲ ಕಡೆ ಇದೆ ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ದಾರೆ ಬರಬೇಕಾದ್ರೆ ಇವತ್ತು ಸಾಕಷ್ಟು ಫೋಟೋಗಳೆಲ್ಲ ನಾವು ನೋಡಿದ್ದೀರಿ ವಿಡಿಯೋಗಳನ್ನು ನೋಡಿದ್ದೀವಿ ಅದನ್ನು ಐಡೆಂಟಿಫೈ ಮಾಡಲಿ ಯಾರು ಅಂತ ಐಡೆಂಟಿಫೈ ಮಾಡಲಿ ಅವ್ರ ಮೇಲೆ ಏನು ಕಾನೂನಾತ್ಮಕವಾದಂಥ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಳ್ಳಿ ಹಿಂದೇನೂ ಸಾಕಷ್ಟು ಸರಿ ಆಗಿದೆ ಈ ಹಿಂದೆ ಬಹುಶಃ ಹಿಂದೆ ಫ್ರೀಡಮ್ ಪಾರ್ಕಲ್ಲಿ ಆದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಘಟನೆಗಳಾಗಿತ್ತು ಅದು ಎಲ್ಲರೂ ಮುಂದೆ ಆಗಿತ್ತಿತ್ತು ಅದಕ್ಕೆ ನ್ಯಾಯಾಂಗದ ಒಳಗಡೆ ತನ್ನದೇ ಆದಂಥ ಒಂದಷ್ಟು ಕಾನೂನುಗಳಿದೆ ಆ ಕಾನೂನು ಕ್ರಮ ತೆಗೆದು ಆದರೆ ಇದನ್ನು ಚುನಾವಣೆಯ ರಾಜಕೀಯ ಸ್ಟೆಂಟಾಗಿ ಬಳಸಬಾರ್ದು ಅಂತೇಳಿ ಇದನ್ನು ಒಂದು ಪ್ಲೇ ಕಾರ್ಡಾಗಿ ಬಳಸಬಾರ್ದು ಇದನ್ನೇ ಇಟ್ಕೊಂಡು ನೀವು ಇಲ್ಲ ಇವ್ರಿಂಥವ್ರು ಇವ್ರಿಂಥವ್ರು ಅಥವಾ ಈ ಸಮುದಾಯ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಬಾರ್ದು ಅಂತ ಯಾವುದೇ ಒಂದು ಸಮುದಾಯವನ್ನು ಯಾವುದೇ ಒಂದು ಜನಾಂಗವನ್ನು ಯಾವುದೇ ಒಂದು ಪಕ್ಷವನ್ನು ನೀವು ಟಾರ್ಗೆಟ್ ಮಾಡಿದೆ ಯಾರೋ ಒಬ್ಬ ಅವಿವೇಕಿ ಯಾರೋ ಒಬ್ಬ ತಿಳಿಗೇಡಿ ಅಂದಿದ್ರೆ ಅವನಿಗೆ ತಕ್ಕ ಶಿಕ್ಷೆ ಆಗಲಿ ಅವನ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ ಅವ್ನಿಗೆ ಏನು ಇದು ಮಾಡಬೇಕು ನೀವು ಅದನ್ನು ಮಾಡಿರಿ ಅದು ಬಿಟ್ಟು ನೋಡಿರಿ ಇವರೆಲ್ಲ ನೋಡಿ ಅವ್ರಿಗೆ ಸಪೋರ್ಟು ನೋಡಿ ಈ ಸಮುದಾಯಕ್ಕೆ ಇವರು ಸಪೋರ್ಟು ಅಂತ ಹೇಳುವಂಥದ್ದು ಅದು ಯಾರೂ ಒಪ್ಪಂಥದಲ್ಲ ಅದು ಸರಿನೂ ಇಲ್ಲ ನಾನು ನಾಳೆ ತಪ್ಪು ಮಾಡಿದ್ರೆ ನನ್ನನ್ನು ನೀವು ಶಿಕ್ಷಿಸ್ರಿ ಅದೇ ನನ್ನ ಸಮುದಾಯವನ್ನು ನೀವು ದೂಷಣೆ ಮಾಡೋದು ಗುರಿ ಅದು ಸರಿಯಾದಂಥ ಕ್ರಮ ಅಲ್ಲ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಇದನ್ನು ರಾಜಕೀಯಕ್ಕೆ ರಾಜಕಾರಣ ಮಾಡಬಾರ್ದು ಇದನ್ನು ಇಟ್ಕೊಂಡು ಅಂತ ಹೇಳಿ ಈ ಸಂದರ್ಭದಲ್ಲಿ ಇದನ್ನು ಖಂಡಿಸ್ತಾನೆ ಇದರ ಸತ್ಯಾಸತ್ಯತೆಯನ್ನು ಮಾಧ್ಯಮದವ್ರಿಗೂ ಗೊತ್ತಿದೆ ಆದರೆ ಮಾಧ್ಯಮದವ್ರು ಯಾಕೋ ಏನೋ ಗೊತ್ತಿಲ್ಲ ಇದನ್ನು ತುಂಬ ವೈಭವೀಕರಣ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸಮುದಾಯವನ್ನು ಟಾರ್ಗೆಟಾಗಿ ಇಟ್ಕೊಂಡು ತುಂಬ ವೈಭವೀಕರಣ ಮಾಡ್ತಾ ಇದ್ದಾರೆ ಮತ್ತು ಯಾವುದೋ ಒಂದು ಪಕ್ಷವನ್ನು ಟಾರ್ಗೆಟಾಗಿ ಇಟ್ಕೊಂಡು ವೈಭವೀಕರಣ ಮಾಡ್ತಾ ಇದ್ದ ಓ ನೋಡಿರಿ ಅದಕ್ಕೆ ರೀ ನೋಡಿ ಅವ್ರಿಗೆ ಓಟ್ ಹಾಕ್ಬಾರ್ದು ನೀವು ನೀವು ಅವ್ರಿಗೆ ಓಟ್ ಹಾಕ್ರೆ ನೋಡಿರಿ ಈ ದೇಶ ನಾಳೆ ಏನಾಗ್ತದೆ ನಾವೇನಾಗ್ತೀರಿ ಈ ರೀತಿಯಾದಂಥ ಈ ವೈರು ನಮ್ಮ ಅವರು ನಾವು ಅಂತೇಳಿ ಇದು ಮಾಡೋದು ಇದೆಯಲ್ಲ ಕಂಪ್ಯಾರಿಸಮ್ ಇದೆಯಲ್ಲ ದಟ್ ಈಸ್ ನಾಟ್ ಗುಡ್ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಈಗ ಏಕತೆ ಸಮಗ್ರತೆ ಇವೆಲ್ಲ ಇದೆಯಲ್ಲ ನಾವು ಈ ದೇಶವನ್ನು ತೊಗೊಂಡು ಹೋಗ್ಬೇಕೇ ಹೊರತು ಸಮುದ್ರದ ಆಳದಲ್ಲಿ ಕುತ್ಕಂಡು ತಪಸ್ ಮಾಡಿದ್ರೆ ದೇಶ ಮುಂದುವರಿಯೋದಿಲ್ಲ ಅಲ್ವಾ ಎಲ್ಲ ಒಂದು ಕಡೆ ಗುಹೆಯಲ್ಲಿ ಕುತ್ಕಂಡು ತಪಸ್ ಮಾಡಿದ್ರೆ ಇವು ಅವೆಲ್ಲ ಸ್ಟಂಟ್ಗಳಾಗಿ ನಮ್ಮ ಮಧ್ಯೆ ಕಾಣಿಸ್ತವೆ ಯಾಕೆ ಯಾರನ್ನೋ ಒಬ್ಬರನ್ನ ಮೆಚ್ಚಿಸೋದಕ್ಕೆ ಈ ಓಟನ್ನು ಜನರನ್ನು ಯಾಮಾರಿಸಿ ಓಟ್ ತಗೊಳ್ಳೋದಕ್ಕೆ ಇದು ತಂತ್ರಗಾರಿಕೆ ಆಗಬಾರ್ದು ಇದು ನೆನ್ನೆ ಆಗಿತ್ತು ಅದೊಂದು ತಂತ್ರಗಾರಿಕೆ ಆಗಬಾರ್ದು ತಪ್ಪು ಮಾಡಿದರೆ ತಪ್ಪು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕು ಆದರೆ ಅದನ್ನು ಇಟ್ಕೊಂಡು ನೀವು ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಕ್ಕೆ ಒಂದು ಘನತೆಯ ಒಂದು ಸ್ಥಾನಮಾನ ಇದೆ ಮಾಧ್ಯಮ ಸತ್ಯವನ್ನು ಪರಿಶೋಧನೆ ಮಾಡಿ ಜನರಿಗೆ ಮೂಡಿಸುವಂಥ ಕೆಲಸ ಮಾಡಬೇಕಂತ ನಾವೆಲ್ಲರೂ ನಿರೀಕ್ಷೆ ಇರ್ತೀವಿ ನಾಸೀರ್ ಅಹಮೋದರವರ ರಾಜ್ಯಸಭಾ ಫಲಿತಾಂಶದ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ಒಂದೊಂದು ಮಾಧ್ಯಮಗಳು ಒಂದೊಂದು ರೀತಿಯಲ್ಲಿ ಬಿತ್ತರಿಸ್ತಾ ಇರೋದು ಜನರಲ್ಲಿ ಒಂದು ಪ್ರಚೋದನೆಯನ್ನು ಬಿತ್ತುತ್ತಾ ಇರೋದು ಜನರಲ್ಲಿ ಒಂದು ರೀತಿಯ ಗುಂಪು ಘರ್ಷಣೆಗಳಿಗೆ ಪ್ರಚೋದನೆ ನೀಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಾವು ರಾಜ್ಯ ಸರ್ಕಾರವನ್ನು ಮೊನ್ನೆ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀವಿ ಈ ಪ್ರಕರಣದಲ್ಲಿ ನಿಜವಾಗಲೂ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ ತಕ್ಷಣದಲ್ಲಿ ಇದರ ಬಗ್ಗೆ ಸಮಗ್ರವಾದಂತಹ ತನಿಖೆಯನ್ನು ಮಾಡಿ ಅಲ್ಲಿ ನಾಸೀರ್ ಅಹಮದ್ ಜಿಂದಾಬಾದ್ ಅಂತ ಹೇಳ್ಕೋಗಿದ್ದಾರೋ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾರ ಅನ್ನೋಂಥದ್ದು ಸತ್ಯ ಹೊರಗೆ ಬರಬೇಕಾಗ್ತದೆ ಅಕಸ್ಮಾತ್ ಯಾರಾದರೂ ನಿಜವಾಗಿಯೂ ಅಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನು ಕೂಗಿದಾರ ಅನ್ನೋಂಥದ್ದು ಗೊತ್ತಾದರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣವಾದಂಥ ಕ್ರಮವನ್ನು ರಾಜ್ಯ ಸರ್ಕಾರ ತಗೊಳ್ಬೇಕಂತದೇ ವಿನಂತಿ ಮಾಡ್ತೇವೆ ಮಾಧ್ಯಮಗಳು ಈ ಬಗ್ಗೆ ಸೂಕ್ತ ತನಿಖೆಗೆ ಒತ್ತಾಯ ಮಾಡಬೇಕು ಅಥವಾ ಅದು ನಡೆದಿದ್ದರೆ ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನವನ್ನು ಮಾಡದೆ ಅದನ್ನು ತಿರುಚುವಂತಹ ಅದನ್ನು ಪ್ರಚೋದನೆ ಮಾಡುವಂತಹ ಗಲಭೆಗೆ ಅವಕಾಶ ಮಾಡಿಕೊಡುವಂತಹ ಮತ್ತು ಅನಗತ್ಯವಾಗಿ ಸಮುದಾಯಗಳ ಮಧ್ಯೆ ಒಂದು ದ್ವೇಷ ಬಿತ್ತುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಸಮರ್ಥನೆ ಅವಲ್ಲ ಮಾಧ್ಯಮಗಳು ಸಂಯಮ ತಾಳ್ಮೆ ಮತ್ತು ಅಭಿವ್ಯಕ್ತಿಯ ಪರವಾಗಿರಬೇಕು ಅಭಿವ್ಯಕ್ತಿಯನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಯಾವುದೇ ಪ್ರಯತ್ನಗಳನ್ನು ಮಾಡಬಾರದು ಅಂತ ಹೇಳಿ ನನ್ನ ಅಭಿಪ್ರಾಯನ ಹೇಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ